ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್. ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಇದು ಸಂಭವ ಸರಣಿಯ 4ನೇ ವಿಡಿಯೋ ಆಗಿದ್ದು, ಇವತ್ತಿನ ವಿಡಿಯೋದಲ್ಲಿ ನಾವು ಹರಪ್ಪ ನಾಗರಿಕತೆಯ ಕುರಿತು MCQಗಳ ರೂಪದಲ್ಲಿ ಹರಪ್ಪ ನಾಗರಿಕತೆಯ ಸಂಪೂರ್ಣವಾದ ಅಧ್ಯಯನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ರಿಲೇಟೆಡ್ ಟು ಹರಪ್ಪ ಸಿವಿಲೈಸೇಷನ್? ಆಪ್ಷನ್ ಸುಮೇರಿಯನ್ ನಾಗರಿಕತೆ, ಸಿಂಧು ಕಣಿವೆ ನಾಗರಿಕತೆ, ವೈದಿಕ ನಾಗರಿಕತೆ ಹಾಗೂ ಮೆಸೊಪೊಟೇಮಿಯಾ ನಾಗರಿಕತೆ. ಇಲ್ಲಿ ಸರಿಯಾದ ಉತ್ತರ ಸಿಂಧು ಕಣಿವೆ ನಾಗರಿಕತೆ. ಹರಪ್ಪ ನಾಗರಿಕತೆಯನ್ನು ಸಿಂಧು ಕಣಿವೆ ನಾಗರಿಕತೆ ಅಂತಲೂ ಸಹ ಕರೆಯುತ್ತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸಿಂಧು ಕಣಿವೆ ನಾಗರಿಕತೆ. ಹರಪ್ಪ ಸಿಂಧು ಕಣಿವೆ ನಾಗರಿಕತೆಗೆ ಸಂಬಂಧಿಸಿದ ಪುರಾತತ್ವ ಸ್ಥಳವಾಗಿದೆ. ಈ ನಾಗರಿಕತೆಯ ಮೊದಲ ಪುರಾತತ್ವ ಶಾಸ್ತ್ರದ ಪುರಾವೆಗಳು ಹರಪ್ಪದಿಂದ ಪಡೆದ ಕಾರಣ ಸಿಂಧು ಕಣಿವೆ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತಲೂ ಸಹ ಕರೆಯುತ್ತಾರೆ. ಈ ಒಂದು ಸಿಂಧು ಕಣಿವೆಯ ಮೊದಲ ಪುರಾವೆಗಳು ಹರಪ್ಪ ನಗರದಲ್ಲಿ ದೊರೆತಿರುವುದರಿಂದ ಸಿಂಧು ಕಣಿವೆ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತಲೂ ಸಹ ಕರೆಯುವರು. ಈ ಒಂದು ಹರಪ್ಪ ನಾಗರಿಕತೆಯು ಜಗತ್ತಿನ ಇನ್ನೆರಡು ನಾಗರಿಕತೆಗಳಾದ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿರುವುದು. ಹಾಗಾಗಿ ಪ್ರಾಚೀನವಾಗಿ ಜಗತ್ತಿನಲ್ಲಿ ನಾವು ಮೂರು ನಾಗರಿಕತೆಗಳನ್ನು ಕಾಣಬಹುದು. ಮೊದಲನೆಯದಾಗಿ ಹರಪ್ಪ ನಾಗರಿಕತೆ, ಎರಡನೆಯದು ಈಜಿಪ್ಟ್ ನಾಗರಿಕತೆ ಹಾಗೂ ಮೂರನೆಯದಾಗಿ ಮೆಸೊಪೊಟೇಮಿಯಾ ನಾಗರಿಕತೆ. ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯು ಯುಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ನಾಗರಿಕತೆಯಾಗಿರುವುದು. ಹರಪ್ಪ ನಾಗರಿಕತೆಯು ಸಿಂಧು ನದಿಯ ದಡದಲ್ಲಿ ಬೆಳೆದು ಬಂದಿರುವಂಥ ನಾಗರಿಕತೆ ಹಾಗೂ ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ದಡದಲ್ಲಿ ಬೆಳೆದು ಬಂದಿರುವಂಥ ನಾಗರಿಕತೆ. ಹಾಗಾಗಿ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಎಂತಲೂ ಸಹ ಕರೆಯುವರು. ಮೆಸೊಪೊಟೇಮಿಯು ಎರಡು ನದಿಗಳ ನಡುವಿನ ಪ್ರದೇಶ, ಯುಫ್ರೆಟಿಸ್ ಮತ್ತು ಟೈಗ್ರಿಸ್, ಇವೆರಡೂ ನದಿಗಳ ನಡುವಿನ ಪ್ರದೇಶವೇ ಮೆಸೊಪೊಟೇಮಿಯಾ. ಹಾಗಾಗಿ ಜಗತ್ತಿನ ಪ್ರಸಿದ್ಧ ಪ್ರಾಚೀನ ನಾಗರಿಕತೆಗಳಾದ ಈಜಿಪ್ಟ್, ಮೆಸೊಪೊಟೇಮಿಯಾ ಹಾಗೂ ಹರಪ್ಪ ನಾಗರಿಕತೆಗಳು ನದಿಯ ತಟದಲ್ಲಿ ಬೆಳೆದು ಬಂದಿರುವಂಥ ನಾಗರಿಕತೆಗಳು. ಹರಪ್ಪ ನಾಗರಿಕತೆಯು ಸಿಂಧು ನದಿಯ ತಟದಲ್ಲಿ, ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ತಟದಲ್ಲಿ ಹಾಗೂ ಮೆಸೊಪೊಟೇಮಿಯಾ ನಾಗರಿಕತೆಯು ಯುಫ್ರೆಟಿಸ್ ಹಾಗೂ ಟೈಗ್ರಿಸ್ ನದಿಗಳ ತಟದಲ್ಲಿ ಬೆಳೆದು ಬಂದಿರುವಂಥ ನಾಗರಿಕತೆಗಳು. ಭಾರತದಲ್ಲಿ ಪ್ರಾಣಿಗಳ ಸಾಗಣೆ ಮತ್ತು ಕೃಷಿಯ ಆರಂಭಿಕ ಪುರಾವೆಗಳು ಎಲ್ಲಿ ದೊರೆತಿವೆ? ಇಲ್ಲಿ ಸರಿಯಾದ ಉತ್ತರ ಮೆಹರ್ಗರ್. ಭಾರತದಲ್ಲಿ ಪ್ರಥಮವಾಗಿ ಪ್ರಾಣಿಗಳ ಸಾಕಾಣಿಕೆ, ಅನಿಮಲ್ ಡೊಮೆಸ್ಟಿಕೇಷನ್ ಆ್ಯಂಡ್ ಅಗ್ರಿಕಲ್ಚರ್, ಇವುಗಳ ಕುರುಹು ಪ್ರಥಮವಾಗಿ ದೊರೆತಿರುವುದು ಮೆಹರ್ಗರ್ನಲ್ಲಿ. ಮೆಹರ್ಗರ್ ಸಿಂಧು ನದಿಯ ಕಣಿವೆಯ ಪಶ್ಚಿಮಕ್ಕೆ ಬಲೂಚಿಸ್ತಾನದ ಕರಾಚಿ ಬೋಯ್ಲಿನ ಬೊಲನ್ ಪಾಸ್ ಇರುವ ನವಶಿಲಾಯುಗದ ತಾಣವಾಗಿದೆ, ನಿಯೋಲಿಥಿಕಲ್ ಸೈಟ್. ಈ ಒಂದು ಮೆಹರ್ಗರ್ ಪ್ರದೇಶವು ನಿಯೋಲಿಥಿಕಲ್ ಸೈಟ್ ಅಥವಾ ನವಶಿಲಾಯುಗದ ತಾಣವಾಗಿದೆ. ಕೃಷಿ ಮತ್ತು ಪ್ರಾಣಿ ಸಾಕಾಣಿಕೆ ಆರಂಭವಾಗಿದ್ದು ನವಶಿಲಾಯುಗದಲ್ಲಿ. ಹಾಗಾಗಿ ಭಾರತದಲ್ಲಿ ಪ್ರಥಮವಾಗಿ ಪ್ರಾಣಿ ಸಾಕಾಣಿಕೆ ಹಾಗೂ ಕೃಷಿಯ ಪುರಾವೆಗಳು ದೊರೆತಿರುವಂಥ ಸ್ಥಳ ಮೆಹರ್ಗರ್ ಆಗಿರುವುದು. ಈ ಒಂದು ಮೆಹರ್ಗರ್ ನವಶಿಲಾಯುಗದ ತಾಣವಾಗಿದೆ. ಇಟ್ ಈಸ್ ಅ ನಿಯೋಲಿಥಿಕಲ್ ಸೈಟ್. ಮುಂದಿನ ಪ್ರಶ್ನೆ, ಹರಪ್ಪನ್ ಕುಂಬಾರಿಕೆಯಲ್ಲಿ ಯಾವ ಬಣ್ಣವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತಿತ್ತು? ಹರಪ್ಪನ್ ಮಡಿಕೆ ತಯಾರಿಕೆಯಲ್ಲಿ ಯಾವ ಬಣ್ಣವನ್ನು ಸಾಮಾನ್ಯವಾಗಿ ಬಳಸುತ್ತಿದ್ದರು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು. ವಿಚ್ ಕಲರ್ ವಾಸ್ ಕಾಮನ್ಲಿ ಯೂಸ್ಡ್ ಇನ್ ಹರಪ್ಪ ಪಾಟ್ರಿ? ಇಲ್ಲಿ ಸರಿಯಾದ ಉತ್ತರ ಕೆಂಪು ಬಣ್ಣ, ರೆಡ್ ವೇರ್ ಪಾಟ್ರಿ. ನೀವು ಕೇಳಿರ್ಬೋದು ರೆಡ್ ವೇರ್ ಪಾಟ್ರಿ. ಹರಪ್ಪ ನಾಗರಿಕತೆಯಲ್ಲಿ ರೆಡ್ ವೇರ್ ಪಾಟ್ರಿಯನ್ನು ಸಾಮಾನ್ಯವಾಗಿ ಬಳಸಿದ್ರು. ಇಲ್ಲಿ ಆಪ್ಷನ್ ಕೆಂಪು, ನೀಲಿ, ಬೂದು, ಹಳದಿ ಹಾಗೂ ನೀಲಿ. ಇಲ್ಲಿ ಸರಿಯಾದ ಉತ್ತರ ಕೆಂಪು. ಹರಪ್ಪ ನಾಗರಿಕತೆಯ ಮಡಿಕೆಗಳನ್ನು ನಾವು ಕೆಂಪು ಬಣ್ಣದಲ್ಲಿ ಕಾಣಬಹುದು. ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಹರಪ್ಪನ್ ನಾಗರಿಕತೆಯ ಮಡಿಕೆಯು ಗಾಢವಾದ ಕೆಂಪು ಬಣ್ಣದಿಂದ ಅಲಂಕರಿಸಲ್ಪಟ್ಟಿದೆ. ಕೆಂಪು ಮತ್ತು ಕಪ್ಪು ಬಣ್ಣಗಳಿಂದಲೂ ಸಹ ಮಡಿಕೆಗಳನ್ನು ಮಾಡ್ತಿದ್ದರು. ಸೊ ಈ ಒಂದು ಕೆಂಪು ಮತ್ತು ಕಪ್ಪು ಬಣ್ಣ, ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಕೆಂಪು ಬಣ್ಣದ ಮೇಲೆ ಕಪ್ಪು ಬಣ್ಣವನ್ನು ಅಲಂಕಾರಿಕವಾಗಿ ಹೂಗಳು ಹಾಗೂ ನಕ್ಷತ್ರಗಳ ಚಿತ್ರಗಳನ್ನು ಈ ಒಂದು ಮಡಿಕೆಯ ಮೇಲೆ ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಮಡಿಕೆಯನ್ನು ಶವ ಸಂಸ್ಕಾರ ಹಾಗೂ ಧಾನ್ಯಗಳ ಸಂಗ್ರಹ ಹಾಗೂ ನೀರಿನ ಸಂಗ್ರಹಣೆಗಾಗಿ ಅಡಿಗೆ ತಯಾರಿಸಲು ಹರಪ್ಪನ್ ನಾಗರಿಕತೆಯ ಸಮಯದಲ್ಲಿ ಈ ಒಂದು ಮಡಿಕೆಗಳನ್ನು ಯೂಸ್ ಮಾಡ್ತಿದ್ದರು. ಸಾಮಾನ್ಯವಾಗಿ ಈ ಒಂದು ಮಡಿಕೆಗಳನ್ನು ಕೆಂಪು ಮತ್ತು ಕಪ್ಪು ಬಣ್ಣದಿಂದ
ಹರಪ್ಪನ್ ನಾಗರಿಕತೆಯ ಸಮಯದಲ್ಲಿ ಮಡಿಕೆಗಳನ್ನು ತಯಾರಿಸಿದರು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಕೆಂಪು. ಹರಪ್ಪನ್ ನಾಗರಿಕತೆಯ ಮಡಿಕೆಗಳು ಸಾಮಾನ್ಯವಾಗಿ ಕೆಂಪು ಬಣ್ಣದಲ್ಲಿ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಹರಪ್ಪ ಸಂಸ್ಕೃತಿಯ ಮುದ್ರೆಗಳು ಮತ್ತು ಟೆರ್ರಕೋಟ ಕಲೆಯಲ್ಲಿ ಕೆಳಗಿನ ಯಾವ ಪ್ರಾಣಿಯನ್ನು ಪ್ರತಿನಿಧಿಸಲಾಗಿಲ್ಲ? ವಿಚ್ ಆಫ್ ದಿ ಫಾಲೋವಿಂಗ್ ಎನಿಮಲ್ ವಾಸ್ ನಾಟ್ ರಿಪ್ರೆಸೆಂಟೆಡ್ ಆನ್ ದಿ ಸೀಲ್ಸ್ ಆ್ಯಂಡ್ ಟೆರ್ರಕೋಟ ಆರ್ಟ್ ಆಫ್ ಹರಪ್ಪನ್ ಕಲ್ಚರ್? ಇಲ್ಲಿ ಸರಿಯಾದ ಉತ್ತರ ಹಸು. ನಾವು ಹರಪ್ಪನ್ ನಾಗರಿಕತೆಯ ಸಮಯದಲ್ಲಿ ಮುದ್ರೆಗಳು ಮತ್ತು ಟೆರ್ರಕೋಟ ಕಲೆಗಳನ್ನು ನಾವು ನೋಡುತ್ತೇವೆ. ಈ ಮುದ್ರೆಗಳನ್ನು ಶಿಕ್ಷಣದ ಉದ್ದೇಶಕ್ಕಾಗಿ ಹಾಗೂ ತಾಯಿತಗಳ ತರಹದಲ್ಲಿ ಮತ್ತು ಆಟಿಕೆಯ ರೂಪದಲ್ಲಿ ಈ ಒಂದು ಮುದ್ರೆಗಳನ್ನು ಉಪಯೋಗಿಸುತ್ತಿದ್ದರು. ಈ ಒಂದು ಮುದ್ರೆಗಳ ಮೇಲೆ ನಾವು ಸಾಮಾನ್ಯವಾಗಿ ಆನೆ ಗೇಂಡಾಮೃಗ ಹುಲಿ ಹಾಗೂ ಇನ್ನಿತರ ಪ್ರಾಣಿಗಳ ಚಿತ್ರಗಳನ್ನು ಕಾಣಬಹುದು. ಏಕಶೃಂಗಿ ಈ ಥರ ಇನ್ನಿತರ ಪ್ರಾಣಿಗಳನ್ನು ಕಾಣಬಹುದು. ಆದರೆ ಈ ಒಂದು ಮುದ್ರೆಗಳು ಮತ್ತು ಟೆರ್ರಕೋಟ ಕಲೆಯ ಮೇಲೆ ಹಸುವಿನ ಚಿತ್ರವನ್ನು ನಾವು ಸಾಮಾನ್ಯವಾಗಿ ಸಿಂಧು ನಾಗರಿಕತೆಯ ಸಮಯದಲ್ಲಿ ಕಾಣುವುದಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಹಸು. ಹರಪ್ಪನ್ ನಾಗರಿಕತೆಯ ಕಾಲದಲ್ಲಿ ಅಲ್ಲಿರುವ ಮುದ್ರೆಗಳ ಮೇಲೆ ನಾವು ಹಸುವಿನ ಚಿತ್ರವನ್ನು ಸಾಮಾನ್ಯವಾಗಿ ಕಾಣಲಾಗುವುದಿಲ್ಲ. ಆನೆ ಗೇಂಡಮೃಗ ಹುಲಿ ಜಿಂಕೆ ಕುರಿ ಇತ್ಯಾದಿ ಪ್ರಾಣಿಗಳ ಚಿತ್ರಗಳನ್ನು ಹರಪ್ಪ ಸಂಸ್ಕೃತಿಯ ಸೀಲ್ಗಳು ಹಾಗೂ ಟೆರ್ರಕೋಟ ಕಲೆಗಳ ಮೇಲೆ ಚಿತ್ರಿಸಲಾಗಿತ್ತು. ಆದರೆ ಸಾಮಾನ್ಯವಾಗಿ ಹರಪ್ಪ ಸಂಸ್ಕೃತಿಗಳ ಮುದ್ರೆಗಳ ಮೇಲೆ ಹಾಗೂ ಟೆರ್ರಕೋಟ ಕಲೆಯ ಮೇಲೆ ಹಸುವಿನ ಚಿತ್ರವನ್ನು ಚಿತ್ರಿಸಲಾಗಿರುತ್ತಿರಲಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಹಸು. ಈ ಒಂದು ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಇದು ಏಕಶೃಂಗಿ ಅಥವಾ ಯುನಿಕಾರ್ನ್ ಮುದ್ರೆ ಮೇಲೆ ಆನೆಯ ಚಿತ್ರವೂ ಸಹ ಇದೆ. ಹಾಗೂ ಇಲ್ಲಿ ಪಶುಪತಿಯ ಚಿತ್ರವನ್ನು ನೀವು ಸಹ ನೋಡ್ತಾ ಇರ್ಬೋದು. ಪಶುಪತಿ ಅಥವಾ ಶಿವ ಸಿಂಧು ನಾಗರಿಕತೆಯ ಸಮಯದಲ್ಲಿ ಜನರು ಪ್ರಕೃತಿಯ ಆರಾಧಕರಾಗಿದ್ದರು. ಹಾಗಾಗಿ ಪ್ರಾಣಿಗಳನ್ನು ಮರಗಳನ್ನು ಸಸ್ಯಗಳನ್ನು ಸಹ ಸಿಂಧು ನಾಗರಿಕತೆಯ ಸಮಯದಲ್ಲಿ ಪೂಜಿಸಲಾಗುತ್ತಿತ್ತು. ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಪಶುಪತಿಯ ಸುತ್ತಲೂ ಪ್ರಾಣಿಗಳಿಂದ ಸುತ್ತೊರೆದಿವೆ. ಗೆಂಡಾಮೃಗ ಹುಲಿ ಕಾಡೆಮ್ಮೆ ಹಾಗೂ ಆನೆಗಳಿಂದ ಪಶುಪತಿ ವಿಗ್ರಹ ಸುತ್ತೊರೆದಿರುವುದು. ಹಾಗೂ ಪಶುಪತಿಯ ಕೆಳಭಾಗದಲ್ಲಿ ನೀವು ಜಿಂಕೆಯ ಚಿತ್ರವನ್ನು ಸಹ ನೋಡಬಹುದು. ಈ ಸಿಂಧೂ ನಾಗರಿಕತೆಯ ಜನರು ಪರಿಸರವನ್ನು ದೇವರಂತೆ ಪೂಜಿಸುತ್ತಿದ್ದರು. ಇವರು ಪರಿಸರ ಪೂಜಕರಾಗಿದ್ದರು, ಪ್ರಕೃತಿ ಪೂಜಕರಾಗಿದ್ದರು. ಹಾಗಾಗಿ ಸಿಂಧೂ ನಾಗರಿಕತೆಯ ಮುದ್ರೆಗಳು ಮತ್ತು ಟೆರ್ರಕೋಟ ಕಲೆಗಳ ಮೇಲೆ ನೀವು ಪ್ರಾಣಿಗಳ ಮುದ್ರೆಗಳನ್ನು ಯಥೇಚ್ಛವಾಗಿ ಕಾಣಬಹುದಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಹರಪ್ಪ ನಗರಗಳಲ್ಲಿ ಉಳುಮೆ ಮಾಡಿದ ಹೊಲಗಳ ತೋಡುಗಳು ಕಂಡುಬಂದಿವೆ? ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಹರಪ್ಪ ಸೈಟ್ಸ್ ಫೊರೋಸ್ ಅನ್ ಫ್ಲಗ್ಡ್ ಫೀಲ್ಡ್ ಹ್ಯಾವ್ ಬಿನ್ ಫಂಡ್? ಇಲ್ಲಿ ಸರಿಯಾದ ಉತ್ತರ ಕಾಲಿಬಂಗನ್. ಈ ಒಂದು ಕಾಲಿಬಂಗನ್ ಅನ್ನುವ ಹರಪ್ಪ ಸಂಸ್ಕೃತಿಗೆ ಸೇರಿರುವಂಥ ಸ್ಥಳವು ರಾಜಸ್ಥಾನದಲ್ಲಿದ್ದು, ಇಲ್ಲಿ ಉಳುಮೆ ಮಾಡಿದ ಹರಪ್ಪ ಸಂಸ್ಕೃತಿಯ ಸಮಯದಲ್ಲಿ ಉಳುಮೆ ಮಾಡಿದ ಕುರುಹುಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಧೋಲ್ವೀರ ಎನ್ನುವ ನಗರ ಗುಜರಾತ್ನಲ್ಲಿದ್ದು, ಇತ್ತೀಚೆಗೆ ಇದು ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವುದು. ಲೋಥಲ್ ಸಹ ಗುಜರಾತ್ನಲ್ಲಿ ಕಂಡುಬರುವಂಥ ಹರಪ್ಪ ಸಂಸ್ಕೃತಿಗೆ ಸೇರಿದ ಒಂದು ಸ್ಥಳವಾಗಿರುವುದು. ಮಹೇಂಜೋದಾರೋ ಪ್ರಸ್ತುತ ಸಿಂಧ್ ಪ್ರಾಂತ್ಯದಲ್ಲಿದ್ದು, ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿರುವುದು. ಮಹೇಂಜೋದಾರೋ ಹರಪ್ಪ ಸಂಸ್ಕೃತಿಯ ಮಹೇಂಜೋದಾರೋ ಪ್ರಸ್ತುತ ಪಾಕಿಸ್ತಾನದಲ್ಲಿರುವುದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಕಾಲಿಬಂಗನ್. ಕಾಲಿಬಂಗನ್ನಲ್ಲಿ ನಾವು ಉಳುಮೆ ಮಾಡಿದ ಹೊಲಗಳ ಕುರುಹುಗಳನ್ನು ಕಾಣಬಹುದು. ಉತ್ಖನನದ ಮೂಲಕ ಬಹಿರಂಗಪಡಿಸಿದ ಮೊದಲಿನ ಉಳುಮೆ ಮಾಡಿದ ಕೃಷಿ ಕ್ಷೇತ್ರದ ಪುರಾವೆಗಳನ್ನು ನಾವು ಕಾಲಿಬಂಗನ್ ಸ್ಥಳದಲ್ಲಿ ನೋಡಬಹುದು. ರಾಜಸ್ಥಾನದ ಕಾಲಿಬಂಗನ್ನಲ್ಲಿ ಹರಪ್ಪ ನಾಗರಿಕತೆಯ ಸಮಯದಲ್ಲಿ ಉಳುಮೆ ಮಾಡಿದ ಹೊಲಗಳ ಕುರುಹುಗಳನ್ನು ನಾವು ಸಾಮಾನ್ಯವಾಗಿ ನೋಡಬಹುದು. ಹರಪ್ಪ ನಾಗರಿಕತೆಯ ಸ್ನಾನದ ಕೊಳ ಕಂಡುಬಂದ ಪ್ರದೇಶ ಯಾವುದು? ಇಲ್ಲಿ ಆಪ್ಷನ್ ಎ ಮಹೇಂಜೋದಾರೋ, ಹರಪ್ಪ, ಲೋಥಲ್ ಹಾಗೂ ಕಾಲಿಬಂಗನ್. ಇಲ್ಲಿ ಸರಿಯಾದ ಉತ್ತರ ಮಹೇಂಜೋದಾರೋ. ಹರಪ್ಪ ಸಂಸ್ಕೃತಿಯ ಸ್ನಾನದ ಕೊಳ ಅಥವಾ ಗ್ರೇಟ್ ಬಾತ್ ಕಂಡುಬಂದಿರುವಂಥ ಪ್ರದೇಶ ಮಹೇಂಜೋದಾರೋ. ಈ ಒಂದು ಸ್ನಾನದ ಕೊಳವನ್ನು ಕೆಲವು ಪ್ರಸಿದ್ಧ ಹಬ್ಬಗಳ ಸಮಯದಲ್ಲಿ ಅಥವಾ ಕೆಲವು ಹಬ್ಬ ಆಚರಣೆಗಳ ಸಂಪ್ರದಾಯದ ಸಮಯದಲ್ಲಿ ಸ್ನಾನಕ್ಕಾಗಿ ಬಳಸ್ತಿರುವಂಥ ಒಂದು ಕೊಳವಾಗಿದ್ದು, ಈ ಒಂದು ಕೊಳವು ಅಥವಾ ಸ್ನಾನದ ಕೊಳವು ಮಹೇಂಜೋದಾರೋ ಪ್ರದೇಶದಲ್ಲಿ ಕಂಡುಬಂದಿರುವುದು. ಪಾಕಿಸ್ತಾನದ ಸಿಂಧ್ನಲ್ಲಿರುವ ಮಹೇಂಜೋದಾರೋವಿನ ಪ್ರಾಚೀನ ಸಿಂಧ್ ಕಣಿವೆಯ ಅವಶೇಷಗಳ ಪೈಕಿ ಗ್ರೇಟ್ ಬಾತ್ ಒಂದು ಪ್ರಸಿದ್ಧ ರಚನೆಯಾಗಿದೆ. ಮಹಾಸ್ನಾನದ ಕೊಳ ಅಥವಾ ಇದನ್ನು ಗ್ರೇಟ್ ಬಾತ್ ಎಂದು ಸಹ ಕರೆಯುತ್ತಾರೆ. ಇದು ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿರುವ ಮಹೇಂಜೋದಾರೋದಲ್ಲಿ ಕಂಡುಬರುವುದು. ಮಹಾಸ್ನಾನದ ಕೊಳ ಕಂಡುಬರುವುದಿಲ್ಲ ಅಂದರೆ
ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿರುವ ಮಹೇಂಜೊದಾರದಲ್ಲಿ ನಾವು ಈ ಒಂದು ಸ್ನಾನದ ಕೊಳವನ್ನು ಕಾಣಬಹುದು. ಲೋಥಲ್ ಯಾವ ನದಿಯ ದಂಡೆ ಮೇಲಿರುವುದು? ಇದು ಯು ಪಿ ಎಸ್ ಸಿಗೆ ಪ್ರಿವಿಯಸ್ ಇಯರ್ಲಿ ಕೇಳಿರುವಂಥ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಭೋಗೋವ ನದಿಯ ಮೇಲೆ ನೀವು ಲೋಥಲ್ ನಗರವನ್ನು ಕಾಣಬಹುದು. ಈ ಒಂದು ಲೋಥಲ್ ನಗರದಲ್ಲಿ ಸಿಂಧ್ ನಾಗರಿಕತೆಯ ಸಮಯದಲ್ಲಿ ಬಂದರು ಸಹ ಇರುವುದರಿಂದ ಇದು ಸಿಂಧ್ ನಾಗರಿಕತೆಯ ಸಮಯದ ಬಂದರು ನಗರಿಯಾಗಿರುವುದು. ಲೋಥಲ್ ಗುಜರಾತ್ನಲ್ಲಿರುವ ಒಂದು ನಗರವಾಗಿದ್ದು ಅಥವಾ ಗುಜರಾತ್ನಲ್ಲಿರುವ ಒಂದು ಸ್ಥಳವಾಗಿದ್ದು ಇದು ಸಿಂಧ್ ನಾಗರಿಕತೆಯ ಒಂದು ಸ್ಥಳವಾಗಿದ್ದು ಇಲ್ಲಿ ನಾವು ಪ್ರಾಚೀನ ಬಂದರುಗಳನ್ನು ಕಾಣಬಹುದು. ಇದು ಭೋಗೋವ ನದಿಯ ದಡದಲ್ಲಿರುವಂಥ ಒಂದು ಸಿಂಧ್ ನಾಗರಿಕತೆಯ ಅವಶೇಷವಾಗಿರುವುದು. ಈ ಒಂದು ಚಿತ್ರದಲ್ಲಿ ನೀವು ಲೋಥಲ್ ನಗರವನ್ನು ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು. ಈ ಒಂದು ಚಿತ್ರ ಅಂದಿನ ಲೋಥಲ್ ನಗರವನ್ನು ಪ್ರತಿನಿಧಿಸುತ್ತದೆ. ಭೋಗೋವ ನದಿಯ ದಡಿಯ ಮೇಲಿರುವ ಲೋಥಲ್ ಹಾಗೂ ಇಲ್ಲಿ ಹಡಗು ಕಟ್ಟೆಯನ್ನು ಪ್ರಾಚೀನವಾಗಿ ಹೊಂದಿತ್ತು ಮತ್ತು ಈ ಒಂದು ಲೋಥಲ್ ನಗರವು ಸಿಂಧ್ ನಾಗರಿಕತೆಯ ಸಮಯದಲ್ಲಿ ನೀರಾವರಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ನಗರ. ಸೊ ಮುಂದಿನ ವಿಡಿಯೋದಲ್ಲಿ ಸಹ ಈ ಒಂದು ಸಿಂಧ್ ನಾಗರಿಕತೆಯ ಮೇಲೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಮ್ ಸಿ ಕ್ಯೂಗಳನ್ನು ಅಧ್ಯಯನ ಮಾಡೋಣ. ಸೊ ಇವತ್ತಿನ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ಈ ಒಂದು ಮುಂದಿನ ಸಂಭವ ವಿಡಿಯೋ ಸರಣಿಯಲ್ಲಿ ಇದೇ ಹರಪ್ಪ ನಾಗರಿಕತೆಯ ಮೇಲೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅಲ್ಲಿ ತನಕ ನಮಸ್ಕಾರ.